फार्मर्स मार्केट यूट्यूब चैनल के स्वागत होत संचिक ना साइंस ऑफ शेड चैप्टर टोटल एरिया हेगे कंडिडी बेको हेगे नम शेड ना ओरियंट मार्को आनंतर शेड वड़गिन लेआउट बगे माहितियन्नु तिळ्कोंडिवि ई मूरु टॉपिक्स स्वल्प आ कड़े ई कड़े आदरे ओके हेगो बंदु मैनेज माडबहुदु आदरे इवत्तिन टॉपिक शेड विड्थ हाइट रूफ मत्तु फ्लोर इदु इल्ली स्वल्प आ कड़े ई कड़े होगके अवकाश इल्ल स्वल्प आ कड़े ई कड़े होदरे सावु नोवु आगो साध्यतेगळु जास्ति ಹಾಗಾದ್ರೆ ಬನ್ನಿ ಇವತ್ತಿನ ವಿಷಯ ಶೆಡ್ ವಿಡ್ತ್ ಜೊತೆ ಸ್ಟಾರ್ಟ್ ಮಾಡೋಣ. ಶೆಡ್ ವಿಡ್ತ್ ಬಂದುಬಿಟ್ಟು ನಿಮಗೆ 10 ಅಡಿಯಿಂದ ಹಿಡ್ಕೊಂಡು 24 ಅಡಿ ತನಕ ಮಾತ್ರ ಇಡಕ್ಕೆ ಸಾಧ್ಯ. ಇದರ ಒಳಗಡೆ ನೀವು ಇರ್ತೀರಿ ಅಂದರೆ ಇಟ್ಕೋಬೋದು, ಬಟ್ ಲಾಜಿಕಲ್ ಎರಡು ನಂಬರ್ ಅಂದರೆ 10 ಅಡಿ ಇಡೋದು, ಅದು ಬಿಟ್ಟರೆ 24 ಅಡಿ ಇಡೋದು. ಅದು ಏನು ಯಾಕೆ ಅಂತ ಹೇಳ್ತೀನಿ. ಬಟ್ ಇಲ್ಲ, ನಮ್ಮದು ಲ್ಯಾಂಡ್ ಈ ಡೈಮೆನ್ಷನ್ಸ್ಗೆ ಬಿಡ್ತಾ ಇಲ್ಲ, ನಾವು ಏನೋ 30-40 ಮಾಡಬೇಕು ಅಥವಾ ಏನೋ 40-60 ಮಾಡಬೇಕು, ನಮ್ಮ ಹತ್ರ ಲ್ಯಾಂಡ್ ಇಲ್ಲ, ಪ್ಲಾಟ್ ಇದೆ ಅಂಥದ್ದು ಏನೋ ಒಂದು ಕಾರಣದಿಂದ ಈ 24 ಒಳಗಡೆ ನಿಮ್ಮದು ಶೆಡ್ಡಿನ ಅಗಲ ತರಕ್ಕೆ ಆಗಲಿಲ್ಲ ಅಂದರೆ ಹೆಚ್ಚಿಗೆ ಮಾಡ್ಕೋಬಹುದು. ಆದರೆ ಅದಕ್ಕೆ ಒಂದು ಚಿಕ್ಕದಾಗಿ ಆಲ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಏನು ಮಾಡ್ಕೋಬೇಕು ಅಂದರೆ ಈ ಥರ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಈ ಪೋರ್ಷನ್ನು ನಿಮಗೆ ಓಪನ್ ಆಗಿರಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂದರೆ ಇಲ್ಲಿ ಇರೋ ಬಿಸಿಗಾಳಿ ಇದು ಕೂಲ್ ಆಗೋಕ್ಕೆ ಒಂದು ಜಾಗ. ಈ ಪೋರ್ಷನ್ನಲ್ಲಿ ಮೆಶ್ ಇರುತ್ತೆ ಅಥವಾ ಫ್ರೇಮ್ ಇರುತ್ತೆ, ಗಾಳಿ ಆಡೋಕ್ಕೆ ಜಾಗ ಇರುತ್ತೆ. ಹಾಗಾಗಿ ನಿಮ್ಮ ಇಡೀ ಶೆಡ್ ಕೂಲ್ ಆಗುತ್ತೆ. ಆದರೆ ನಾನು 24 ಜಾಸ್ತಿ ಇಡ್ತೀನಿ, ಈ ಥರ ಮಾಡ್ಕೊಳ್ಳಲ್ಲ ಅಂದರೆ ನಿಮ್ಮ ಶೆಡ್ ತಾಪಮಾನ, ಒಳಗಿನ ತಾಪಮಾನ ಹೆಚ್ಚುತ್ತೆ. ಹೋದ ಸಂಚಿಕೆಯಲ್ಲಿ ಹೇಳ್ದಂಗೆ 37-38 ಇದು ಮ್ಯಾಕ್ಸಿಮಮ್ಮು ನಿಮ್ಮ ಗೋಟ್ ಅಥವಾ ಶೀಪ್ ಬಿಯರ್ ಮಾಡ್ಕೊಳ್ಳೋದು. ಇದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಥವಾ ನಿಮ್ಮ ರೀಜನ್ದಲ್ಲಿ ನಮ್ಮ ಯಾವತ್ತೂ 38 ದಾಟಲ್ಲ ಅಂದರೆ ನೀವು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇದು ಮಾಡದೇ ಇದ್ದರೂ ನಡೆಯುತ್ತೆ, ತೊಂದರೆ ಇಲ್ಲ. ಬಟ್ ನಿಮ್ಮ ರೀಜನ್ಗಳಲ್ಲಿ ಒಂದು 5-10 ಬ್ಯಾಕ್ ಡೇಟಾ ತೆಗೆದ್ಬಿಟ್ಟು ಚೆಕ್ ಮಾಡಿ, ಸಮ್ಮರಲ್ಲಿ ಪೀಕ್ ಟೆಂಪ್ರೇಚರ್ಸ್ ಏನಿರುತ್ತೆ ನೋಡಿ, ಚೆಕ್ ಮಾಡಿ ನೋಡಿಕೊಂಡು ನೀವು ಡಿಸೈಡ್ ಮಾಡಿ. ಸೊ ಈ 10-24 ಏನು, ಹೋದ ಸಲ ಹೇಳ್ದಂಗೆ ನೀವು ವಿಡ್ತನ 10 ಇಟ್ಬಿಟ್ಟು ಒಂದೊಂದು ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಇಲ್ಲಿನಿರೋ ಮರಿಗಳು ಇಲ್ಲಿ ಹೋಗೋತ್ರ ಒಂದು ಗೇಟ್ ಮುಖಾಂತರ ನಿಮ್ಮ ಪ್ಲೇ ಏರಿಯಾಗೆ ಹೋಗೋತ್ರ ಮಾಡ್ಕೋಬೋದು. ಕರೆಕ್ಟಾ? ಹಂಗೆ ನೀವು ಒಂದು ಲೈನ್ ಲೆಂತ್ ಎಷ್ಟು ಉದ್ದ ಆದರೂ ಪರವಾಗಿಲ್ಲ, ನಿಮ್ಮದು ಶೆಡ್ ಉದ್ದ ನಾವು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಅಂಥ ಸಂದರ್ಭದಲ್ಲಿ 10 ಇಟ್ಕೊಂಡ್ರೆ ಸಾಕು. ಈ 10 ಅಡಿ ಇಲ್ಲಿಂದ ಇಲ್ಲಿಗೆ ನಿಮ್ಮದು ಮರಿಗಳು ಓಡಾಡ್ಕೊಂಡು ಇರುತ್ತೆ. ನೀವು ಇಲ್ಲಿ ತೋರಿಸ್ದಂಗೆ ಎಲ್ಲಾದರೂ ಫೀಡರ್ಗಳು ಹಾಕ್ಕೋಬಹುದು. ಇಲ್ಲಿ ಲೆಂತ್ ಜಾಸ್ತಿ ಇದ್ದರೆ ಇಲ್ಲಿ ಇಲ್ಲಿ ಅಥವಾ ಇಲ್ಲಿ ಮತ್ತು ಇಲ್ಲಿ ಫೀಡರ್ಗಳು ಇಟ್ಕೊಂಡು ನೀವು ಮಾಡ್ಕೋಬೋದು. ಸೊ ಅಂಥ ಸಂದರ್ಭದಲ್ಲಿ ಲೆಂತ್ ಏನು ಉದ್ದ ಕೊಡೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಇದು ನಾನು ಈಸ್ಟ್ ವೆಸ್ಟ್ ಓರಿಯೆಂಟೇಷನ್ ತೊಗೊಂಡಿದ್ದೀನಿ. ಸೊ ಇದು ನಿಮ್ಮದು ನಾರ್ತ್ ಬರುತ್ತೆ, ಇಲ್ಲಿಂದ ನಿಮ್ಮದು ಎಂಟ್ರಿ ಬರುತ್ತೆ, ಇದು ನಿಮ್ಮದು ಓಡಾಡಲಿಕ್ಕೆ ಜಾಗ. ಇದು ಬಂದು ನೀವು 4 ಇಟ್ಕೋಬಹುದು. 4 ಇಟ್ಕೊಂಡ್ರೆ ನಿಮಗೆ ಇಲ್ಲೇ 2 ಪಾರ್ಟಿಷನ್ ಆಗುತ್ತೆ. ಇಲ್ಲಿ ಒಂದು ಪಾರ್ಟಿಷನ್ 10 ಇದು, ಇಲ್ಲಿ ಒಂದು ಪಾರ್ಟಿಷನು 10 ಇದು. ಸೊ ಇದು 10-10 ಮತ್ತು ಇದು 4 ಸೇರಿಸಿದರೆ ನಿಮಗೆ 24, ಹಾಗಾಗಿ ಇದು 24. ಈ ಥರ ಮಾಡ್ಕೋಬೋದು. ಅದೇ ಈ ಥರ 24 ಮಾಡಿದಾಗ ನೀವು ಗೇಟ್ಗಳು ಪ್ರೊವೈಡ್ ಮಾಡಿಬಿಟ್ಟು ಮರಿಗಳು ನೀವು ಪ್ಲೇ ಏರಿಯಾ ಹೋಗೋಕ್ಕೆ ನೀವು ಒಂದು ಪಾರ್ಟಿಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲೊಂದು ಗೇಟ್ ಕೊಡ್ತೀರಾ, ಅದೇ ರೀತಿಯಲ್ಲಿ ಇಲ್ಲೊಂದು ಗೇಟ್ ಕೊಡ್ತೀರಾ, ಇಲ್ಲೊಂದು ಗೇಟ್ ಕೊಡ್ತೀರಾ. ಇಲ್ಲಿ ಇರೋ ಮರಿಗಳು ಈ ಗೇಟ್ ಮುಖಾಂತರ ಇಲ್ಲಿಗಾದರೂ ಬರ್ಬೋದು ಅಥವಾ ಇಲ್ಲಿಗಾದರೂ ಬರ್ಬೋದು. ಅದೇ ರೀತಿಯಲ್ಲಿ ಇಲ್ಲಿರೋ ಮರಿಗಳು ಗೇಟ್ ಮುಖಾಂತರ ಇಲ್ಲಿಗೆ ಅಥವಾ ಇಲ್ಲಿಗೆ ಹೆಂಗೆ ಬೇಕಾದ್ರೂ ನೀವು ಅರೇಂಜ್ ಮಾಡ್ಕೋಬೋದು. ಸೊ ಟೋಟಲ್ ಇದು 24, 10+10+4 ಈ ಥರ ಮಾಡಿಕೊಂಡ್ರೆ ನಿಮ್ಮದು ಶೆಡ್ಡಿನ ಉದ್ದ ಕಮ್ಮಿ ಹಾಕ್ಕೊಂಡು ಬರುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಹೈಟ್ ಫ್ಲೋ ಶೆಡ್ಡದು ಹೈಟ್. ಸೊ ಶೆಡ್ಡದು ಹೈಟು ಎಷ್ಟಪ್ಪ ಅಂದರೆ ನಿಮ್ಮದು ಗ್ರೌಂಡಿಂದ
ಅಥವಾ ನಿಮ್ಮದು ಎಲ್ಲ ಮರಿ ಇರುತ್ತೆ ನಿಂತಿರುತ್ತೆ, ಗ್ರೌಂಡ್ ಆಯಿತು ಅಥವಾ ನೀವು ಫ್ಲೋರ್ಡ್ ಶೆಡ್ ಮಾಡ್ತೀನಿ ಅಂದರೆ ನಿಮ್ಮದು ಫ್ಲೋರಿಂದ ಬಂದು ಫುಲ್ ಟಾಪ್ಗೆ ಮಿನಿಮಮ್ಮು 12 ಅಡಿ ಇಡಿ, 12 ಫೀಟ್ ಮಿನಿಮಮ್ ಇಡಿ. ನೀವು 13, 14, 15 ಇಡಬಹುದು ಅಂದರೆ ಅಲ್ಲಿ ತನಕನೂ ನೀವು ಹೋಗಬಹುದು, ಬಟ್ ಕನಿಷ್ಠ ಪಕ್ಷ ಮಿನಿಮಮ್ ತುಂಬ ಮಿನಿಮಮ್ ಅಂದರೆ 12 ಫೀಟ್ ಇರಲೇಬೇಕು. ಇದಕ್ಕಿಂತ ಕಮ್ಮಿ ಆದರೆ ಸಮ್ಮರಲ್ಲಿ ನಿಮ್ಮದು ಶೆಡ್ ಒಳಗಡೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಮುಂಚೆ ಹೋದ ಸಂಚಿಕೆಯಲ್ಲಿ ಹೇಳ್ದಂಗೆ ಸೌತ್ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೋಬೇಕಂತ ಹೇಳಿದೆ. ಸೊ ಸೌತ್ ನೀವು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀರಾ, ಮೇಲ್ಗಡೆ ಮಾತ್ರ ವೆಂಟಿಲೇಷನ್ಗೆ 2-3 ಅಡಿ ತುಂಬ ಜಾಸ್ತಿ, 2 ಅಡಿ ಕೊಟ್ಟರು ಸಾಕು ಮಾಡ್ಕೋಬೋದು. ಇಲ್ಲಿ ನಾನು ಸುಮ್ಮನೆ ಮೆಶ್ ಥರ ತೋರಿಸಿದ್ದೀನಿ. ವೆಂಟಿಲೇಟರ್ ನೀವು ಬೇಕಂದ್ರೆ ಓಪನ್ ಇಟ್ಕೋಬೋದು, ಅಲ್ಲಿಂದ ಯಾರೋ ನಿಮ್ಗೇನು ಸೇಫ್ಟಿ ಕನ್ಸರ್ನ್ಸ್ ಇಲ್ಲ ಅಂದರೆ ಓಪನ್ ಇಟ್ಕೋಬೋದು, ಇಲ್ಲ ಸೇಫ್ಟಿ ಇಶ್ಯೂ ಇದೆ ಅಂದರೆ ನೀವು ಮೆಶ್ ಹಾಕ್ಕೋಬೋದು. ಅದೇ ರೀತಿಯಲ್ಲಿ ನಾರ್ತ್ ಅಂದರೆ ನಿಮ್ದು ಎಲ್ಲಿ ಎಂಟ್ರಿ ಆಗುತ್ತೆ ಈ ಭಾಗದ ಈ ಜಾಗ, ನೀವು 3-4 ಫೀಟ್ ನಿಮ್ಮದು ಮೀಡಿಯಮಿಂದ ಚಿಕ್ಕ ತಳಿಗಿದ್ದರೆ 3 ಅಡಿ ಸಾಕು. ನಾವು ದೊಡ್ಡ ಅಡಿ ದೊಡ್ಡ ತಳಿಗಳೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಸಾಕ್ತೀವಿ, ಶಿರೋಯಂಥದ್ದು ತಳಿಗಳು ಸಾಕ್ತೀವಿ ಅಂದರೆ 4 ಅಡಿ ತನಕ ಹೋಗ್ಬೋದು. 4 ಅಡಿಗೆ ನೀವು ಕ್ಲೋಸ್ ಮಾಡಿಕೊಡಿ, ಬೇರೆದೆಲ್ಲ ನೀವು ಮೆಶ್ ಹಾಕಿ ಬಿಟ್ಟುಬಿಡಿ. ಈ ಕಡೆಯಿಂದ ನಿಮಗೇನು ಮಳೆ ಗಿಡ ಏನೂ ಬರೋಲ್ಲ, ಗಾಳಿ ಬರುತ್ತೆ, ಬಂದಿದ್ದು ಗಾಳಿ ಹಿಂಗೆ ವೆಂಟಿಲೇಷನಲ್ಲಿ ಹೋಗುತ್ತೆ, ಕೋಲ್ಡ್ ವಿಂಡ್ಸ್ ಕೂಡ ನಿಮ್ಗೆ ಈ ದಿಕ್ಕಿನಿಂದ ಬರೋಲ್ಲ. ಸೊ ಹಾಗಾಗಿ ನಿಮ್ಮದು ಟೆಂಪ್ರೇಚರು ಕಂಟ್ರೋಲ್ ಆಗುತ್ತೆ, ಮಳೆ ನೀರು ಒಳಗಡೆ ಬರೋಲ್ಲ. ಇಷ್ಟಾಯಿತು. ಆಮೇಲೆ ಈ ಶೀಟ್ನ ಗೋಡೆಯಿಂದ ಒಂದು 3 ಅಡಿನಾದರೂ ಆಚೆ ತೊಗೊಂಬಂದು, ಇಲ್ಲಿ ನಾನು ಸುಮ್ಮನೆ ಹೆಂಗೆಂಗೂ ತೋರಿಸಿದ್ದೀನಿ, 3 ಅಡಿ ನೀವು ಆಚೆ ಇಟ್ಟರೆ ಯಾವ ಕಾರಣಕ್ಕೂ ಇದರ ಒಳಗಡೆಯೂ ನಿಮ್ಗೆ ಯಾವ ಥರನೂ ನೀರಿಗೀರು ಬರೋಲ್ಲ. ಅದೇ ರೀತಿಯಲ್ಲಿ ನೀವು ಸ್ಲೋಪ್ ಕೊಡೋದನ್ನು ಟಾಪಿಂದ ಈ ಪೋರ್ಷನ್ಗೆ ನಿಮ್ಮದು ಗೋಡೆದು ಅಥವಾ ಶೀಟ್ ಎಲ್ಲ ಎಂಡ್ ಆಗುತ್ತೆ ಆ ಪೋರ್ಷನ್ಗೆ 3 ಅಡಿ ಇಟ್ಕೊಂಡ್ರೆ ಒಂದು ಸ್ಲೋಪ್ ಆಗುತ್ತೆ. ಸೊ ಈ ಥರ ಮಾಡಿಕೊಂಡು ಒಂದು ಬೇಸಿಕ್ ಡಿಸೈನ್ ಆಫ್ ಶೆಡ್ ಅಂದರೆ ಇದು ಮೇನ್ ಏನು ಕಂಪೋನೆಂಟ್ಸ್ ಬರುತ್ತೆ ಈ ಥರ ನೀವು ಕ್ಲೋಸ್ ಮಾಡ್ಕೋಬಹುದು. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ, ಏನಂದರೆ ಲಾಸ್ಟ್ ಟೈಮ್ ಹೇಳ್ದಂಗೆ 1000 ಅಡಿ ಇದ್ದರೆ 2000 ಸ್ಕ್ವೇರ್ ಫೀಟ್ ನಿಮಗೆ ಪ್ಲೇ ಇರಬೇಕು ಅಂತ ಎಲ್ಲ ಹೇಳಿದ್ವಿ. ಸೊ ಈಗ ಮಳೆಗಾಲದಲ್ಲಿ ಪ್ಲೇ ಏರಿಯಾ ನಾವು ಹೇಗೆ ಉಪಯೋಗಿಸ್ಕೋಬೇಕು? ನಮ್ಮಲ್ಲಿ ಮಳೆ ಬರಲ್ಲ ಅಂದರೆ ಓಕೆ, ನಮ್ಮ ಕಡೆ ಮಳೆ ಜಾಸ್ತಿ ಏನಿಲ್ಲ, ಒಂದು ವಾರನೋ 4 ದಿನನೋ ಬರುತ್ತೆ ಹೋಗುತ್ತೆ, ಬಿಸಿಲಿರುತ್ತೆ, ಆಚೆ ಏನು ಕೊಚ್ಚೆ ಆಗಲ್ಲ ಅಂದರೆ ಓಕೆ, ಇದನ್ನು ನೀವು ಫಾಲೋ ಮಾಡ್ಕೋಬೋದು. ಆದರೆ ಇಲ್ಲ, ನಮ್ಮದು 15-20-30 ಡೇಸ್ ಕಂಟಿನ್ಯೂಸ್ ಆಗಿ ಬೀಳುತ್ತೆ, ಮಳೆ ಬಿದ್ದಿಲ್ಲ ಅಂದ್ರೂ ನೀರು ಹಿಂಗುವಷ್ಟು ಬಿಸಿಲು ಬರಲ್ಲ, ಕೊಚ್ಚೆ ಇದ್ದೇ ಇರುತ್ತೆ, ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ. ಅಂಥ ಟೈಮಲ್ಲಿ ಮಧ್ಯದಲ್ಲಿ ಒಂದು ಪೋಲ್ಸ್ ನಿಲ್ಲಿಸ್ಬಿಟ್ಟು ಈ ಥರ ಒಂದು ಟಾರ್ಪೋಲಿನ್ ಹಾಕ್ಕೋಬೋದು. ಸೊ ಅವಾಗೇನಾಗುತ್ತೆ, ನಿಮ್ಮದು ಇದು 10 ಅಡಿ ಇರ್ಬೋದು ಅಥವಾ 24 ಅಡಿ ಇರ್ಬೋದು, ಏನಾದರೂ ಇರಲಿ, ಮರಿಗಳು ಶೆಡ್ಡಿಂದ ಆಚೆ ಬಂದಾಗ ಇಲ್ಲಿ 1x ಅಂದರೆ ಇಲ್ಲಿ ಎಷ್ಟು ಇರುತ್ತೆ ಅಷ್ಟೇ, ಇಲ್ಲಿ 10 ಅಡಿ ಇದ್ದರೆ ಇಲ್ಲೂ 10 ಅಡಿ ಇರುತ್ತೆ, ಇಲ್ಲೂ 24 ಇದ್ದರೆ ಇಲ್ಲೂ 24 ಇರುತ್ತೆ. ಸೊ ಇದು 1x. ಶೆಡ್ ಕ್ಲೀನ್ ಮಾಡುವಾಗ ಇದೇ ಪ್ಲೇ ಏರಿಯಾ ಅಂದರೆ ಆಲ್ಮೋಸ್ಟ್ ನಿಮ್ಮದು ಶೆಡ್ಡದ ಸೈಜ್ ಏನಿರುತ್ತೆ ಇನ್ನೊಂದು ಆಚೆ ಬರುತ್ತೆ. ಇದು ನೀವೇನು ಟಾರ್ಪೋಲಿನ್ ನಾರ್ಮಲ್ ಟೈಮಲ್ಲಿ ಹಾಕಿ ಬಿಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಮಳೆಗಾಲ ಸ್ಟಾರ್ಟ್ ಆಗಿದೆ, ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ ಅಂಥ ಟೈಮಲ್ಲಿ ನೀವು ಟಾರ್ಪೋಲಿನ್ ಹಾಕ್ಕೊಂಡು ಸ್ವಲ್ಪ ಉದ್ದನೇ ಹಾಕ್ಕೊಂಡ್ರೆ ಈ ಜಾಗ ನೀವು ತೇವ ಇಲ್ಲದೇ ಇದ್ದರೆ ಸಾಕು. ಸೊ ಶೆಡ್ ಒಳಗಡೆ ಇರ್ತವೆ, ಓಡಾಡೋಕ್ಕೆ ಆಚೆ ಬರ್ತವೆ, ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಮತ್ತು ರಿಟರ್ನ್ ಶೆಡ್ಡಲ್ಲಿ ಹೋಗ್ತಾರೆ. ಆಮೇಲೆ ಫೀಡರ್ ನೀವು ಸುಮ್ಮನೆ ತೋರಿಸಿದ್ದೀನಿ ಇಲ್ಲಿ, ಈ ಎಜ್ಜು ಈ ಎಜ್ಜು ನಿಮ್ಗೆ ಯಾವ ಎಜ್ ಬೇಕಾದ್ರೂ ತೊಗೋಬೋದು. ನೀವು ಇಲ್ಲಿ ಪಾರ್ಟಿಷನ್ದಲ್ಲಿ ಫೀಡರ್ಸ್ ಕೊಟ್ಟರೂ ತೊಂದರೆ ಇಲ್ಲ, ಇಲ್ಲ ನಾವು ಗೋಡೆಗೆ ಮಾತ್ರ ಕೊಡ್ತೀವಿ ಇಲ್ಲಿ ತೋರಿಸ್ದಂಗೆ ಅಂದರೆ ಅಲ್ಲೂ ಕೊಟ್ಕೋಬೋದು. ಇಲ್ಲಿ ಗೋಡೆ, ಇದು ಗೋಡೆ, ಇಲ್ಲಿ ಕೊಟ್ಕೋಬೋದು. ಇಲ್ಲ ಪಾರ್ಟಿಷನ್ ನಾವು ಜಾಸ್ತಿ ಇರುತ್ತೆ ಹಿಂಗೆ ಕೊಡ್ತೀವಿ ಕೊಟ್ಕೋಬೋದು. ಡಬಲ್ ಫ್ರೇಮ್ ಬಂದಾಗ ಅಂದರೆ 24 ಬಂದಾಗ ಇಲ್ಲೂ ನಿಮಗೆ ಒಂದು ಪಾರ್ಟಿಷನ್ ಬರುತ್ತೆ ಅಲ್ವಾ, ನೀವು ಬೇಕಾದ್ರೆ ಇಲ್ಲಿ ಇಲ್ಲಿ ನೀವು ಆವಾಗ ಓಡಾಡ್ಕೊಂಡು ಇಲ್ಲಿ ನೀವು ಮೇವು ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ಈ ಥರ ಒಂದು ಸಿಂಪಲ್ಲಾಗಿ ಒಂದು ಶೆಡ್ ನಿರ್ಮಾಣ ಮಾಡಿಕೊಳ್ಳಿ.